Hello friends, welcome to my channel Gauri Answer. Nanu nan husband recent aagi refrigerator na purchase madidve adra bagge nanu review maadi nimm jothe share maadkolbeku ankondidini. Idu YouTube video agirodrinda adrinda length of the refrigerator enide adu sariyagi cover aagta illa. Friends, na nimge olagade hegide anbitu torisukottini. Nodi ಇದು ಸಿಂಗಲ್ ಡೋರ್ ಇದು ಬನ್ನಿ ಒಂದೊಂದಾಗಿ ಈಗ ಈ ಫ್ರಿಜ್ನ ಫೀಚರ್ಸ್ ಏನು ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಪರ್ಚೇಸ್ ಮಾಡಿರುವಂಥ ರೆಫ್ರಿಜರೇಟರ್ ಹೈಯರ್ 195 liter 5-star ಡೈರೆಕ್ಟ್ ಕೂಲ್ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಇದು. ಇದರ ಕಲರ್ ಬಂದು ಬ್ರಷ್ಲೈನ್ ಸಿಲ್ವರ್ ಅಥವಾ ಡ್ಯಾಜಲ್ ಸ್ಟೀಲ್ ಅಂತಲೂ ಹೇಳ್ಬೋದು. ಇದರ ಸರ್ಫೇಸ್ ತುಂಬ ಶೈನಿ ಆಗಿದೆ ಮತ್ತು ಬ್ರಷ್ ಲೈನ್ ಸರ್ಫೇಸನ್ನು ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಇದ್ರ ಹಿಂದೆ ಮೆಟಲ್ ಸರ್ಫೇಸ್ನ ಕವರ್ ಮಾಡಿದ್ದಾರೆ. ಮೆಟಲ್ ಕೋಟಿಂಗ್ ಇದೆ ಫ್ರಿಜ್ನ ಹಿಂದೆಗಡೆ, ನೀವು ಗಮನಿಸ್ಬೋದು. ಫ್ರೆಂಡ್ಸ್, ಈಗ ಇದು ಸ್ಪೆಷಲ್ ಫೀಚರ್ಸ್ನ ನೋಡ್ತಾ ಹೋಗೋಣ. ಇದು 1 hour ಐಸಿಂಗ್ ಟೆಕ್ನಾಲಜಿಯನ್ನು ಹೊಂದಿದೆ. ನೀವು ತುಂಬ ಹೊತ್ತೇನು ಕಾಯೋದು ಬೇಕಾಗಲ್ಲ, 1 hour ಇಟ್ಟರೆ ಸಾಕು, ನಿಮಗೆ ತುಂಬ ಬೇಗ ಐಸ್ ಫಾರ್ಮ್ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ನಾನು ಜಸ್ಟ್ 1 hour ಬಿಫೋರ್ ಇಟ್ಟಿದ್ದು, ಆಲ್ರೆಡಿನೇ ಫ್ರಾಸ್ಟ್ ಸಿಕ್ಕಿದೆ ನಮಗೆ. ಜಸ್ಟ್ 1 hour ಬಿಫೋರ್ ನಾನು ನೀರು ಹಾಕ್ಬಿಟ್ಟಿಟ್ಟಿದ್ದು, ಆಲ್ರೆಡಿ ಇದು ಐಸ್ ಫಾರ್ಮ್ ಆಗಿದೆ. ನೀವು ತುಂಬ ಹೊತ್ತೇನು ಕಾಯೋದು ಬೇಕಾಗಿಲ್ಲ. ಇದು ಐಸಿಂಗ್ ಟೆಕ್ನಾಲಜಿ, 1 hour ಐಸಿಂಗ್ ಟೆಕ್ನಾಲಜಿ ಹೊಂದಿದೆ ಇದು. ಫ್ರೆಂಡ್ಸ್, ನೆಕ್ಸ್ಟ್ ಫೀಚರ್ ಬಂದು PUF ಇನ್ಸುಲೇಷನ್ನು. ಪಾಲಿಯುರೆಥೇನ್ ರಿಜಿಡ್ ಫೋಮ್ ಶೀಟನ್ನು ಇವರು ರೆಫ್ರಿಜರೇಟರ್ ಸುತ್ತನೂ ಕವರ್ ಮಾಡಿದ್ದಾರೆ. ಇದು ಒಳಗಡೆ ನಾವು ಸ್ಟೋರ್ ಮಾಡಿಟ್ಟಿರುವಂಥ ಫುಡ್ ಐಟಮ್ಸ್ನ ತುಂಬ ಕೂಲ್ ಆಗೋದ್ರಿಂದ ಮತ್ತು ಹೈ ಟೆಂಪ್ರೇಚರಿಂದ ಹಾಳಾಗೋದನ್ನು ಇದು ತಡೆಗಟ್ಟುತ್ತೆ ಈ ಫೋಮ್ ಲೇಯರು. ನೆಕ್ಸ್ಟು ಸ್ಟೆಬಿಲೈಸರ್ ಫ್ರೀ ಆಪರೇಷನ್ನು. ನಾವು ಸಪ್ರೇಟಾಗಿ ಸ್ಟೆಬಿಲೈಸರ್ನ ಬೈ ಮಾಡೋ ಅವಶ್ಯಕತೆ ಇಲ್ಲ, ಇದರಲ್ಲೇ ಇನ್ಬಿಲ್ಟ್ ಸ್ಟೆಬಿಲೈಸರ್ ಇದೆ. ಇದರ ರೇಂಜು 135 to 290 volts. ಇದು ವೋಲ್ಟೇಜ್ ಫ್ಲಕ್ಚುಯೇಷನ್ನ ಆಟೋಮೆಟಿಕಲಿ ಅವಾಯ್ಡ್ ಮಾಡುತ್ತೆ. ನೆಕ್ಸ್ಟ್ ಬಂದು ಟಫ್ ಅಂಡ್ ಗ್ಲಾಸು. ಈ ಗ್ಲಾಸ್ ಏನಿದೆ, ಹೆವಿ ಆಬ್ಜೆಕ್ಟ್ಸ್ನ ಇದ್ರ ಮೇಲಿಟ್ಟರೂ ವೆಯ್ಟ್ ಇದು ತಡ್ಕೊಳ್ಳುತ್ತೆ. ನಿಯರ್ಲಿ 120 kgs ಕಂಟೈನರ್ಸ್ನ ನಾವು ಇದ್ರ ಮೇಲೆ ಇಟ್ಕೊಳ್ಬೋದು. ನೆಕ್ಸ್ಟ್ ಆ್ಯಂಟಿಫಂಗಲ್ ಗ್ಯಾಸ್ಕೆಟ್. ನೀವಿಲ್ಲಿ ನೋಡ್ತಾ ಇದ್ದೀರಾ ಗ್ಯಾಸ್ಕೆಟು, ಇಲ್ಲೇನು ಕವರ್ ಮಾಡಿದ್ದಾರೆ. ನಾವು ಪದೇ ಪದೇ ರೆಫ್ರಿಜರೇಟರ್ನ ಓಪನ್ ಮಾಡೋದು ಕ್ಲೋಸ್ ಮಾಡೋದ್ರಿಂದ ಡರ್ಟ್ ಕೂತ್ಕೋಬೋದು. ಈ ಗ್ಯಾಸ್ಕೆಟ್ಸ್ ಏನಿದೆ ಅದು ಅವಾಯ್ಡ್ ಮಾಡುತ್ತೆ. ಮತ್ತು ಈಸಿ ಕ್ಲೀನ್ ಅಂತಲೇ ಹೇಳ್ಬೋದು. ನಾವು ನಾರ್ಮಲ್ ವೈಪ್ ಕ್ಲಾತ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಡಸ್ಟನ್ನೆಲ್ಲ ಚೆನ್ನಾಗಿ ವೈಪ್ ಮಾಡ್ಬೋದು. ಸ್ಪೆಷಲ್ಲಾಗಿ ಇದಕ್ಕೆ ಅಂತಲೇ ಬೇರೆ ಕ್ಲಾತನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ನಾವು ವೈಪ್ ಕ್ಲಾತನ್ನು ಯೂಸ್ ಮಾಡಿಕೊಂಡು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಡೋರ್ ಲಾಕ್ ಸಿಸ್ಟಮ್ಮು. ಚಿಕ್ಕ ಮಕ್ಕಳು ಜಂಕ್ ಫುಡ್ ತಿನ್ನೋದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಡೋರ್ ಲಾಕ್ ಮಾಡ್ಕೊಂಡು ಇಟ್ಕೊಳ್ಬೋದು. ಕೀ ಕೂಡ ಅವರೇ ಕೊಟ್ಟಿದ್ದಾರೆ. ಡೋರ್ ಲಾಕ್ ಫೆಸಿಲಿಟಿನೂ ಕೂಡ ಈ ಫ್ರಿಜ್ನಲ್ಲಿ ಇದೆ. ಫ್ರೆಂಡ್ಸ್, ಮತ್ತು ಈ ರೆಫ್ರಿಜರೇಟರ್ನಲ್ಲಿ ಲಿಬ್ರೇಟ್ ಆಗುವಂಥ ಗ್ಯಾಸ್ ಏನಿದೆ ಅದು R600A ರೆಫ್ರಿಜರೆಂಟ್ ಗ್ಯಾಸು. ಇದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಗಿರುತ್ತೆ, ಇದು ಓಝೋನ್ ಡಿಪ್ಲಿಷನ್ನ ಅವಾಯ್ಡ್ ಮಾಡುತ್ತೆ, ಮತ್ತು ಇದು ಗ್ಲೋಬಲ್ ವಾರ್ಮಿಂಗಿಗೆ ಇದು ಕಾರಣ ಆಗೋದಿಲ್ಲ. ಇದು ಈಕೋ ಫ್ರೆಂಡ್ಲಿ ಗ್ಯಾಸನ್ನು ಲಿಬ್ರೇಟ್ ಮಾಡುತ್ತೆ. ಅದು 600A. ಇದು ಒಂದು ಐಸೋಬ್ಯೂಟೇನ್. ನೆಕ್ಸ್ಟ್ ಬಂದು ಬಾಟಲ್ ಗಾರ್ಡು. ಬಾಟಲ್ಸ್, ವಾಟರ್ ಬಾಟಲ್ಸು, ಜ್ಯೂಸ್ ಬಾಟಲ್ಸ್ ಇಡೋದಕ್ಕೆ ಅಂತಲೇ ಸೆಪ್ರೇಟಾಗಿ ಇಲ್ಲೊಂದು ಬಾಟಲ್ ಗಾರ್ಡ್ ಸೆಕ್ಷನ್ ಇದೆ. ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ, ನಾವು ಆರಾಮಾಗಿ ಬಾಟಲ್ಗಳನ್ನು ಅರೇಂಜ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಸ್ಪೆಷಲ್ ಫೀಚರ್ಸ್ ಬಂದು ಡಿಫ್ರಾಸ್ಟ್ ಬಟನ್ನು. ತುಂಬ ದಿನ ಇಲ್ಲಿ ಫ್ರೀಸ್ ಆಗಿ ಇಲ್ಲಿ ಮಂಜುಗಡ್ಡೆ ಎಲ್ಲ ಕೂತ್ಬಿಟ್ಟಿರುತ್ತೆ, ನಾವು ಡಿಫ್ರಾಸ್ಟ್ ಒಂದ್ಸಲ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಅದೆಲ್ಲ ಲಿಕ್ವಿಫೈ ಆಗಿ ಈ ಟ್ರೈನಲ್ಲಿ ಬಂದು ಕೂರುತ್ತೆ. ಸೊ ಡಿಫ್ರಾಸ್ಟ್ ಬಟನ್ ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. 3 days ಒನ್ಸು ನಾವು ಡಿಫ್ರಾಸ್ಟ್ ಬಟನ್ನ ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು, ಇದರಲ್ಲಿ ಮೆತ್ಕೊಂಡಿರೋ ಅಂಥ ಮಂಜುಗಡ್ಡೆ ಎಲ್ಲ ಕರಗಿ ನೀರಾಗುತ್ತೆ.
ನೆಕ್ಸ್ಟ್ ಎಗ್ ಟ್ರೇ ಶೆಲ್ಸ್. ಇಲ್ಲಿ ಸಪ್ರೇಟ್ ಆಗಿ ಎಗ್ಸ್ ಇಡೋದಕ್ಕೆ ಅಂತಾನೆ ಇಲ್ಲಿ ಎಗ್ ಶೆಲ್ಸ್ ಇದೆ. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಗ್ಸ್ನ ಇಡೋದಕ್ಕೆ. ಇಲ್ಲಿ ಎರಡು ಎಗ್ಸ್ ಖಾಲಿ ಆಗಿದೆ, ನಾನು ಇಲ್ಲಿ ಲೆಮನ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ವಾಟರ್ ಟ್ರೇ. ರೈಟ್ ಅಂಡರ್ ಫ್ರೀಸರು ಇಲ್ಲೊಂದು ವಾಟರ್ ಟ್ರೇ ಇದೆ, ಇಲ್ಲೊಂದು ವಾಟರ್ ಟ್ರೇ ಇದೆ. ಇದರಿಂದ ನೀರು ಇಲ್ಲಿ ಬಂದು ಸ್ಟೋರ್ ಆಗಿ ಕೂತ್ಕೊಳ್ಳುತ್ತೆ. ಸೊ ನಾವು ಈ ಟ್ರೇನ ರಿಮೂವ್ ಮಾಡಿ ನೀರನ್ನು ಈಸಿಯಾಗಿ ಆಚೆ ಹಾಕ್ಬೋದು. ಎಲ್ ಇ ಡಿ ಬಲ್ಬ್. ಫ್ರೆಂಡ್ಸ್, ಡೈರೆಕ್ಟ್ ಕೂಲ್ ಹೈಯರ್ ರೆಫ್ರಿಜರೇಟರ್ ಏನಿದೆ ಈ ಇದ್ರ ಕಂಪ್ರೆಸರ್ ಮೇಲೆ 10 ಇಯರ್ಸ್ ವಾರಂಟಿ ಇದೆ. ಹಾಗೆಯೇ ಈ ಫ್ರಿಡ್ಜ್ ಮೇಲೆ 1 ಇಯರ್ ವಾರಂಟಿ ಇದೆ. ಹಾಗೆಯೇ 1 ಇಯರ್ ಫ್ರೀ ಸರ್ವಿಸ್ ಇದೆ. ಇದರಲ್ಲೇ ಇನ್ಬಿಲ್ಟ್ ಸ್ಟೆಬಿಲೈಸರ್ ಇದೆ. ಇಟ್ ರೇಂಜಸ್ ಫ್ರಮ್ 135 to 290 volts. ಹಾಗೆಯೇ ಅದು ಪವರ್ ಫ್ಲಕ್ಚುಯೇಷನ್ಸ್ನ ಅವಾಯ್ಡ್ ಮಾಡುತ್ತೆ. ನೀವಿಲ್ಲಿ ಗಮನಿಸ್ತಾ ಇದ್ದೀರಾ, ರೇಟಿಂಗ್ ಬಂದು 5 stars ಇದೆ. ಇದು ಮೋಸ್ಟ್ ಪವರ್ನ ಕನ್ಸ್ಯೂಮ್ ಮಾಡುತ್ತೆ, ಮೋಸ್ಟ್ ಪವರ್ನ ಸೇವ್ ಮಾಡುತ್ತೆ. ಹಾಗೇ ಇದ್ರ ಕೆಪಾಸಿಟಿ ಬಂದು 195 kg ಪ್ಲಸ್ 1 hour ಐಸಿಂಗ್ ಟೆಕ್ನಾಲಜಿ. ನೀವಿಲ್ಲಿ ಗಮನಿಸ್ತಾ ಇದ್ದೀರಾ, ಇನ್ಸ್ಟಾಲೇಷನ್ ಏನು ಮಾಡ್ಕೊಳ್ಬೇಕಿಲ್ಲ, ಇದು ಫ್ರೀ ಸ್ಟ್ಯಾಂಡಿಂಗು. ಆ್ಯನ್ಯುವಲಿ ಇದು ನಮಗೆ 128 kW ಸೇವ್ ಮಾಡಿಕೊಡುತ್ತೆ. ಫ್ರೆಂಡ್ಸ್, ಇದು ಬ್ಯಾಚುಲರ್ಸ್ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಎರಡು ಅಥವಾ 3 ಜನ ಇರೋವಂಥ ಮನೆಗೆ ಇದು ಮೋಸ್ಟ್ ಅಫೋರ್ಡಬಲ್ ಮತ್ತು ಸೂಟಬಲ್ ರೆಫ್ರಿಜರೇಟರ್ ಅಂತ ನನಗನ್ಸುತ್ತೆ. ಹಾಗೆಯೇ ಇದ್ರ MRP ಬಂದು 18,000 ಇತ್ತು. ನಮಗೆ ಡಿಸ್ಕೌಂಟ್ ಮತ್ತು ಆಫರ್ ಎಲ್ಲ ಸೇರಿಕೊಂಡು ನಮಗೆ 15,000 ಸಿಕ್ಕಿದೆ. ಸಚ್ ಎ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಮತ್ತು ಕ್ವಾಲಿಟಿ ಕೂಡ ಈ ರೆಫ್ರಿಜರೇಟರ್ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕಂತಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಆದರೆ ಆನ್ಲೈನಲ್ಲಿ ಬೈ ಮಾಡಬೇಡಿ ಅಂತಲೇ ಸಜೆಸ್ಟ್ ಮಾಡ್ತೀನಿ, ಯಾಕಂದರೆ ನಮಗೆ ಸರ್ವಿಸ್ ಸರಿಗೆ ಸಿಗೋದಿಲ್ಲ. ನಾನು ಇದನ್ನು ಪೈ ಎಲೆಕ್ಟ್ರಾನಿಕ್ಸ್ನಲ್ಲಿ ಹಾಸನಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಎಸ್ ಫ್ರೆಂಡ್ಸ್, ಇದಿಷ್ಟೂ ನನ್ನ ಹೈಯರ್ ರೆಫ್ರಿಜರೇಟರ್ ಬಗ್ಗೆ ರಿವ್ಯೂ. ನಿಮ್ಗೆ ಇಷ್ಟ ಆಗಿದೆ ಈಗಲೇ ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಾಗೆಯೇ ನನ್ನ ಗೌರಿ ಆಚಾರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಸೊ ದಟ್ ನೀವು ನಾನು ಯಾವಾಗಲೇ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ನೀವು ನೋಟಿಫಿಕೇಷನ್ನ ಪಡ್ಕೊಳ್ಬೋದು, ನನ್ನ ವಿಡಿಯೋಸ್ನ ನೋಡ್ಬೋದು. ನನ್ನನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲೂ ಫಾಲೋ ಮಾಡ್ಬೋದು. ಅದರ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರುತ್ತೆ, ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.